ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಪ್ರೊ ಕಬಡ್ಡಿ ಅಭಿಮಾನಿಗಳು ಸಾಕಷ್ಟು ಜನ ಈ ಒಂದು ವಿಡಿಯೋನ ಮಾಡಿ ಅಂತ ಕೇಳ್ತಾ ಇದ್ರು. ಸೊ ನಿಮಗೋಸ್ಕರನೇ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಪ್ರೊ ಕಬಡ್ಡಿ ಆಕ್ಷನ್ ಮುಗಿದ ಮೇಲೆ ಯಾವೆಲ್ಲ ಆಟಗಾರರು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬಂದಿದ್ದಾರೆ, ಒಟ್ಟಿನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಸ್ಕ್ವಾಡ್ ಯಾವ ಥರ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ. ನಮ್ಮ ಬೆಂಗಳೂರು ಬುಲ್ಸ್ ತಂಡ ಈ ಬಾರಿ 15 ಜನ ಆಟಗಾರರನ್ನು ಒಳಗೊಂಡಿರುತ್ತದೆ. ಸೊ ಯಾವೆಲ್ಲ ಆಟಗಾರರು ಅಂತ ನೋಡೋಣ. ಚಾನಲ್ಗೆ ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಅನ್ನೋ ಬಟನ್ ವಿಡಿಯೋ ಕೆಳಗಿದೆ. ಸೊ ಹೆಚ್ಚಿನ ಸ್ಪೋರ್ಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಮೊದಲನೇದಾಗಿ ನಾಯಕ ಪವನ್ ಕುಮಾರ್ ಸರ್ ಅವತ್ತು ರೈಡರ್ ಅವರು ಇರ್ತಾರೆ, ಹಾಗೆಯೇ ಇನ್ನೊಬ್ಬ ರೈಡರ್ ಬಂಟಿ ಅವರು ಇರ್ತಾರೆ, ಮತ್ತು ಇನ್ನೊಬ್ಬ ರೈಡರ್ ದೀಪಕ್ ನರ್ವಾಲ್ ಅವರು ಇರ್ತಾರೆ, ಮತ್ತು ಮೋರೆ ಜಿ ಬಿ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಈ ಬಾರಿ ಹೊಸದಾಗಿ ಬಂದಿದ್ದಾರೆ. ಚಂದ್ರನ್ ರಂಜಿತ್ ಅವರು ಕೂಡ ರೈಡರ್ 80 ಲಕ್ಷಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ತಂಡವನ್ನು ಸೇರ್ಕೊಂಡಿದ್ದಾರೆ. ಮತ್ತು ಫಾರಿನ್ ಆಟಗಾರ ಎ ಮಹಲಿ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡವನ್ನು ಸೇರ್ಕೊಂಡಿದ್ದಾರೆ. ಅದಾದ ಬಳಿಕ ಡಾಂಗ್ ಲಿ ಅವರು ಕೊರಿಯಾ ಆಟಗಾರ ನಮ್ಮ ಬೆಂಗಳೂರು ಬುಲ್ಸ್ ತಂಡವನ್ನು ಸೇರ್ಕೊಂಡಿದ್ದಾರೆ. ಮತ್ತು ಇನ್ನು ಡಿಫೆಂಡರ್ಸ್ ಕೋಟಾದಲ್ಲಿ ನೋಡೋದಾದರೆ ಅಮಿತ್ ಚರಣ್ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿದ್ದಾರೆ, ಮೋಹಿತ್ ಶರಾವತ್ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿದ್ದಾರೆ, ಮತ್ತು ಸೌರಭ್ ನಂದಲ್ ಅವರು ಕೂಡ ನಮ್ಮ ತಂಡದಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಅಂಕಿತ್ ಅವರು ಈ ಬಾರಿ ಹೊಸದಾಗಿ ನಮ್ಮ ತಂಡಕ್ಕೆ ಸೇರ್ಕೊಂಡಿದ್ದಾರೆ. ಅದಾದ ಬಳಿಕ ಇನ್ನು ಬಾಂಗ್ಲಾದೇಶ್ ರೈಡರ್ ಆಲ್ರೌಂಡರ್ ಅಂತಲೇ ಹೇಳ್ಬೋದು, ರೈಡಿಂಗು ಚೆನ್ನಾಗಿ ಮಾಡ್ತಾರೆ, ಡಿಪೆಂಡಿಂಗು ಚೆನ್ನಾಗಿ ಮಾಡ್ತಾರೆ. ಬಾಂಗ್ಲಾದೇಶ ಆಟಗಾರ ಜೈರ್ ರೆಹಮಾನ್ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡವನ್ನು ಸೇರ್ಕೊಂಡಿದ್ದಾರೆ. ಅದಾದ ಬಳಿಕ ವಿಕಾಸ್ ಅವರು ಕೂಡ ನಮ್ಮ ತಂಡಕ್ಕೆ ಸೇರ್ಕೊಂಡಿದ್ದಾರೆ, ಮತ್ತು ಮಯೂರ್ ಕದಂ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡವನ್ನು ಈ ಬಾರಿ ಸೇರ್ಕೊಂಡಿದ್ದಾರೆ. ಬುಲ್ಡೋಸರ್ ಮಹೇಂದ್ರ ಸಿಂಗ್ ಅವರು ಎಂದಿನಂತೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲೇ ಇದ್ದಾರೆ. 50 ಲಕ್ಷಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ FBM ಕಾರ್ಡನ್ನು ಯೂಸ್ ಮಾಡಿಕೊಳ್ಳಲಾಗಿದೆ. ನೋಡಿದ್ರಲ್ಲ ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ 15 ಜನ ಆಟಗಾರರು ಇದ್ದಾರೆ ಅಂತ ಹೇಳಿ. ಸೊ ಇದರಲ್ಲಿ ಯಾರು ಮಾಜಿ ಬೆಂಗಳೂರು ಬುಲ್ಸ್ ಆಟಗಾರ ಇರಬೇಕಿತ್ತು, ಮತ್ತು ಯಾವ ಹೊಸ ಆಟಗಾರ ಬೆಂಗಳೂರು ಬುಲ್ಸ್ ತಂಡವನ್ನು ಸೇರ್ಕೊಳ್ಬೇಕಿತ್ತು ಕಮೆಂಟ್ ಮಾಡಿ. ಚಾನಲ್ಗೆ ಸುಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ವಿಡಿಯೋ ಕೆಳಗಿದೆ. ಸೊ ಸುಬ್ರು ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಹೆಚ್ಚಿನ ಕಬಡ್ಡಿ ಸ್ಪೋರ್ಟ್ಸ್ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲರಿಗೂ ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.